ಸ್ನೇಹಿತರೆ ಇವತ್ತು ಇವತ್ತೊಂದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಲಿರುವ ಹುದ್ದೆಗಳ ಬಗ್ಗೆ ಹೊಡೆದಲ್ಲಿ ನಾನು ನಮಗೆ ಸಂಪೂರ್ಣ ತಿಳಿಸಿಕೊಡ್ತೇನೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಜೊತೆಗೆ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ನಾ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಇಲ್ಲಿ ಗುಡ್ ನ್ಯೂಸ್ ಏನಂದ್ರೆ ಒ ಬಿ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ನಾ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಇರುತ್ತೆ ಹೌದು ವೀಕ್ಷಕ್ರೆ ಅದು ಎಷ್ಟೆರಡು ಸರಿಲಿಕ್ಕಿರುತ್ತೆ ಅಂತ ವಿಡಿಯೋದ ಮುಂದೂಡೋ ತಿಳಿಸಿಕೊಡ್ತೇವೆ ಇದು ಮೊದಲನೇ ಗುಡ್ ನ್ಯೂಸ್ ಆದರೆ ಇನ್ನ ಎರಡನೇ ಗುಡ್ ನ್ಯೂಸ್ ಅನ್ನಂದರೆ ನೋಡಿಸ್ತರೆ ಆಯ್ಕೆಗೂ ಅಭ್ಯರ್ಥಿಗೆ ಯಾವುದೇ ರೀತಿ ನಿಮಗೆ ಪರೀಕ್ಷೆ ಇರೋದಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಇರುತ್ತೆ ಇದಾದ ಮೇಲೆ ಸರ್ಫೇಷನ್ ಮಾಡಿಕೊಂಡು ಕೊನೆಯದಾಗಿ ನಿಮಗೆ ಆಯ್ಕೆಯನ್ನು ಮಾಡ್ತಾರೆ ಸ್ನೇಹಿತರೆ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಯನ್ನಾಗಿರಬೇಕು ಮತ್ತು ಯಾವ ಸಂಸ್ಥೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಖಾಲಿ ಇರುತ್ತೆ ಮತ್ತು ಎಷ್ಟು ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇನ್ನು ಯಾವ್ಯಾವ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಒಂದೊಂದಾಗಿ ಮಾಹಿತಿ ಹೊಡೆದ್ರಲ್ಲಿ ಸಂಪೂರ್ಣ ತಿಳಿಸಿಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೂರು ಗ್ಯಾರಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋ ಎಲ್ಲ ಹೊಸ ಹೊಸ ಆ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ನೋಡಿ ಸ್ನೇಹಿತರೆ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ನವಾರ್ಡ್ ಇಲಾಖೆಯಲ್ಲಿ ಖಾಲಿ ಇರೋ ಇಲ್ಲಿ ಖಾಲಿ ಒಟ್ಟು ಪೋಸ್ಟ್ ಅಂದ್ರೆ ವಿವಿಧ ಪೋಸ್ಟ್ ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಅಂದಾಜು ಏನಂದ್ರೆ ಇಲ್ಲಿ ನೋಡಿಸ್ತೇತ್ರ ಒಂಬತ್ನೂರಕ್ಕಿಂತ ಪ್ಲಸ್ ಹುದ್ದೆಗಳು ಖಾಲಿ ಇರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಪ್ರತಿ ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸಿ ಆಯ್ಕೆಯಾದ ಅಭ್ಯರ್ಥಿಗೆ ಇಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಸಿಗೋ ಅವಕಾಶ ಇರುತ್ತೆ ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರುಗಳು ಗ್ರಾಹಕ ಒಂದು ಸೇವಾ ಅಧಿಕಾರಿ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಮುಖ್ಯ ಶಾಖೆಯ ಒಂದು ಮುಖ್ಯಸ್ಥ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇದಾದ ಮೇಲೆ ಗ್ರಾಹಕ ಸೇವಾ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಾಹಕ ಹುದ್ದೆ ಕೂಡ ಅರ್ಜಿ ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಇದ್ರೆ ಇವುಗಳಿಗೆ ಮಹಿಳೆಯರು ಕೂಡ ಹುದ್ದೆಗಳು ಖಾಲಿ ಇರುತ್ತೆ ನಾ ಪುರುಷರು ಕೂಡ ಹುದ್ದೆಗಳು ಖಾಲಿ ಇರುತ್ತೆ ನೀವೇನಾದರೂ ಅರ್ಜಿ ಸಲ್ಲಿಸಲು ಬಯಸಿದರೆ ಶೈಕ್ಷಣಿಕ ಅರತ್ತೆ ಜಸ್ಟ್ ನೀವು ಹನ್ನೆನೇತಿ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ನೋಡಿ ಅಂತಾರೆ ಇಲ್ಲಿ ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಆಗಿರಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಾನ್ಯತೆ ಪಡೆದ ಮಳೆಯಿಂದ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ಇಲ್ಲಿ ತ ಕೂಡ ಉತ್ತೀರ್ಣಾದರೂ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಶೈಕ್ಷಣಿಕ ಅರ್ಹತೆ ನೋಡೋದಾದ್ರೆ ಗ್ರಾಹಕ ಒಂದು ಸೇವಾ ಕಾರ್ಯನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ನು ಶಾಖೆಯ ಮುಖ್ಯಸ್ಥ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪದವಿ ಪಾಸಾದರೂ ಆಗಿರಬೇಕಾಗತ್ತೆ ಇನ್ನು ಗ್ರಾಹಕ ಸೇವಾ ಅಧಿಕಾರಿಗೆ ಸಂಬಂಧಪಟ್ಟಂತೆ ಹನ್ನೆನೆಯತೆ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಇಷ್ಟು ಒಂದು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು ವೀಕ್ಷಕರೇ ಇವುಗಳಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರುತ್ತೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇನ್ನು ಎಸ್ಸಿ ಎಷ್ಟೇ ಬ್ಯತೆ ಸಂಬಂಧಪಟ್ಟಂತೆ ಸಡಿಲಿಕ್ಕೆ ಇರುತ್ತೆ ಓ ಬಿಸಿದವರಿಗೆ ಇಲ್ಲಿ ಮೂರು ವರ್ಷದ ತನಕ ಸಡಿಲಿಕ್ಕೆ ಅನುವಾಗುತ್ತೆ ಇನ್ನು ಎಸ್ ಸಿ ಎಷ್ಟೇ ಬ್ಯತಿ ಸಂಬಂಧಪಟ್ಟಂತೆ ಐದು ವರ್ಷದ ತನಕ ಸಡಿಲಿಕ್ಕೆ ಅನುವಾಗುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸರಿಸಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಲು ಬಯಸಿದರೆ ಹದಿನೆಂಟು ವರ್ಷ ಆಗಿರಲೇಬೇಕಾಗತ್ತೆ ಇನ್ನು ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿ ಸರಿಸಿ ಮಹಿಳೆಯರು ಕೂಡ ಇಷ್ಟೇ ವಯಸ್ಸಿನ ಮಿತಿ ಇನ್ನು ಪುರುಷರು ಕೂಡ ಇಷ್ಟೇ ವಯಸ್ಸಿನ ಮಿತಿ ಇರುತ್ತೆ ಇಲ್ಲಿ ಗರಿಷ್ಠ ವಯಸ್ಸು ಹುದ್ದೆಗೆ ಸಂಬಂಧಪಟ್ಟಂತೆ ಅನುವಾಗುತ್ತೆ ಆದಷ್ಟು ನೋಡಿ ಸ್ನೇಹಿತರೆ ಇಲ್ಲಿ ಗ್ರಾಹಕ ಒಂದು ಸೇವಾ ಕಾರ್ಯನಿರ್ವಾಹಕ ಹುದ್ದೆಗೆ ಸಂಬಂಧಪಟ್ಟಂತೆ ಗರಿಷ್ಠ ವಯಸ್ಸು ಮೂವತ್ತು ವರ್ಷ ಇನ್ನು ಎರಡನೇದಾಗಿ ಶಾಖೆಯ ಮುಖ್ಯಸ್ಥರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂವತ್ತೈದು ವರ್ಷ ಇದಕ್ಕೆ ಸಂಬಂಧಪಟ್ಟಂತೆ ಸೇವಾ ಅಧಿಕಾರಿಗೆ ಮೂವತ್ತು ವರ್ಷಗಳ ಒಳಗಿನವರು ಆಗಿರಬೇಕಾಗತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಅರ್ಜಿ ಕೂಡ ಆಗಿದೆ ಸಂಪೂರ್ಣವಾಗಿ ನೀವು ಇಮೇಲ್ ಮೂಲಕಗೆ ಅರ್ಜಿಯನ್ನು ಮಾಡ್ಬೋದು ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ ಅರ್ಜಿ ಅರ್ಜಿ ಆಗಿದೆ ಇನ್ನು ಕೊನೆಯ ದಿನಾಂಕ ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಮೊದಲೇ ನಿಮ್ಮ ಫೋಟೋ ಕಾಪಿ ಇದಾದ ಮೇಲೆ ಬೇಕಾಗುತ್ತೆ ಸೇ ಅಂದರೆ ಇಲ್ಲಿ ಸಿಗ್ನೇಚರ್ ಬೇಕಾಗುತ್ತೆ ಇದಾದ ಮೇಲೆ ಇಲ್ಲಿ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ಬೇಕಾಗುತ್ತೆ ಮೊಬೈಲ್ ನಂಬರ್ ಯಾವ ಇರಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮತ್ತು ನಿವಾಸ ಪ್ರಮಾಣಪತ್ರಗಳು ಬೇಕಾಗುತ್ತೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ರಂಗೆ ಗೊತ್ತಾಗಬೇಕಲ್ಲ ನಮ್ಮ ಕರ್ನಾಟಕದವ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿ ನಿವಾಸ ಪ್ರಮಾಣಪತ್ರ ಬೇಕಾಗೋದಿಲ್ಲ ಒಂದು ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಆದರೆ ನಿವಾಸ ಪ್ರಮಾಣಪತ್ರಗಳು ಬೇಕಾಗುತ್ತೆ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರಗಳು ಇಲ್ಲಿ ಕಂಪಲ್ಸರಿಯಾಗಿ ಬೇಕಾಗಿರೋದು ಒಂದು ಜಾತಿ ಪ್ರಮಾಣಪತ್ರ ಯಾಕಂದರೆ ಒಂದು ಒಂದು ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಇದಾದ ಮೇಲೆ ಶೈಕ್ಷಣಿಕ ಅಂಕಪಟ್ಟಿಗಳು ಇಲ್ಲಿ ಸೆಕೆಂಡ್ ಪಿ ಯು ಸಿ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಇನ್ನು ಡಿಗ್ರಿ ಮೇಲೆ ಅರ್ಜಿ ಸಲ್ಲಿಸೋದ್ರಿಂದ ಒಂದು ಸೆಮಿಸ್ಟರ್ದಿದ್ದಂಥ ಒಂದು ಡಿಗ್ರಿ ಒಂದು ಅಂಕಪಟ್ಟಿಗಳು ಮತ್ತು ಕಣ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಬೇಕಾಗುತ್ತೆ ಇನ್ನು ಬೇಕಾಗಿರೋದು ಇಲ್ಲಿ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಐ ಡಿ ಪ್ರಮ್ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಹುದ್ದೆ ಖಾಲಿ ಇರುತ್ತೆ ವಿವಿಧ ಪೋಸ್ಟ್ ಗೆ ಅರ್ಜಿಯನ್ನು ಕರೆದಿರ್ತಾರೆ ನಬಾರ್ಡ್ ಇಲಾಖೆಯಲ್ಲಿ ಖಾಲಿ ಇರೋ ಹುದ್ದೆಗಳಾಗಿರತ್ತೆ ಆಸಕ್ತಿ ಹೊಂದಿರೋ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ನೋಡಿ ಸ್ನೇಹಿತರೆ ಇದಾಗಿತ್ತು ಇವತ್ತು ಇದರಲ್ಲಿ ಏನಾದ್ರು ಕೂಡ ಡೋರ್ ಸಣ್ಣ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಮ್ಮತ್ತೆ ಮುಂದೆ